ಇದು ಅವಶ್ಯಕತೆ ಇದೆಯೇ? ಈಗ ಒಕ್ಕಲಿಗ ಸಮುದಾಯದ ಮತಗಳನ್ನು ನಾನು ಪಡೆದ್ಬಿಡ್ತೀನಿ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನೀವು, ನಾನು ಒಕ್ಕಲಿಗ ಅಲ್ಲ, ಇನ್ಯಾವ ಕಮ್ಯುನಿಟಿ ಅಂತೆ ಮತ್ತೆ ನಾನು, ಅವ್ರು ಹೇಳಿ ಅವ್ರು ಯಾರು ಮಾತಾಡ್ತಾ ಇದ್ದಾರೋ ಅಂತ ದಯಮಾಡಿ ಹೇಳಿ. ಎಲ್ಲೋ ಒಂದು ಕಡೆ ಹೋಗಿ ಇನ್ಯಾವುದೋ ಜಾತಿ ಅಂತ ಹೇಳೋದು, ಒಕ್ಕಲಿಗರನ್ನ ಕನ್ಫ್ಯೂಷನ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಎಲ್ಲೂ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಹುಟ್ಟಿದಾಗ ಒಕ್ಕಲಿಗ, ಬೆಳೀತಾ ಬೆಳೀತಾ ವಿಶ್ವ ಮಾನವನ, ಪ್ರತಿಯೊಬ್ಬರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ನೀವು ಕೇಳ್ತಾ ಇರುವಂಥ ಪ್ರಶ್ನೆಗೆ ನಾನು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಸರ್ಟಿಫಿಕೇಟನ್ನು ತಗೊಂಬಂದಿದ್ದೀನಿ. ನಾನು ಹುಟ್ಟಿದ್ದು ನೆಲಮಂಗಲ ತಾಲೂಕು ಬೆಂಗಳೂರು ರೂರಲ್ ಜಿಲ್ಲೆ ಕುಲುವನಹಳ್ಳಿ ಅಂತ. ಮೈಸೂರಿಗೆ ಬಂದು ಸೆಟ್ಲಾಗಿ ನಾನು 35 ವರ್ಷ ಆಯಿತು. ನಮ್ಮ ತಂದೆ ಹೆಸರು ಮುದ್ದಲಿಂಗೇಗೌಡ, ನಮ್ಮ ತಾಯಿ ಹೆಸರು ಸಾಕಮ್ಮ. ನಾನು ಮದುವೆ ಆಗಿರೋದು ಕನ್ನೇಗೌಡನ ಕೊಪ್ಪಲು ಮೈಸೂರು. ನಮ್ಮ ಅತ್ತೆ ಮತ್ತು ನಮ್ಮ ಮಾವನ ಹೆಸರು ಕೆ ಸಿ ಮರಿಗೌಡ. ಅಲ್ಲಿ ಬೋರ್ಡ್ ಇದೆ, ತಾವು ಹೋಗಿ ಗಮನಿಸ್ಬೋದು. ಏನು ರಿಟೈರ್ಡ್ NCC ಆಫೀಸರು. ನಮ್ಮ ಅತ್ತೆಯವರು ಲಕ್ಷ್ಮಿ, ನನ್ನ ವೈಫು ರೂಪಶ್ರೀ ಗೌಡ, ನನ್ನ ಮಗಳು ವರ್ಷಿತಾ ಗೌಡ, ನನ್ನ ಮಗ ಆದಿತ್ಯ ಲಕ್ಷ್ಮಣ. ಸೊ ನಾನು ನನ್ನ ಹೆಸರನ್ನ ಲಕ್ಷ್ಮಣ ಗೌಡ ಅಂತ ಇಟ್ಕೊಂಡಿಲ್ಲ ಅಷ್ಟೇ. ಬಟ್ ನಾನು ನನ್ನ ಜಾತಿ ಚೇಂಜ್ ಮಾಡ್ಕೊಂಡಿಲ್ಲ, ಕನ್ವರ್ಟ್ ಆಗಿಲ್ಲ ಯಾವುದಕ್ಕೂ. ಸೊ ಅದರಿಂದ ಈ ಒಂದು ಅಪಪ್ರಚಾರವನ್ನು ಬಿಡಬೇಕು. BJPಯವರು ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಅದನ್ನು ಹೇಳ್ಕೊಂಡು ಮತವನ್ನು ಯಾಚನೆ ಮಾಡಿ, ಅದು ಬಿಟ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೇನೋ ಹೇಳಿ ಜನಗಳನ್ನ ದಿಕ್ತಪ್ಸಿ ತಿರುಚಿ ಮತವನ್ನು ಪಡಿಬೇಕು, ಲಕ್ಷ್ಮಣವ್ರಿಗೆ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಇದೆ. ಈಗ ಹಿಂದೆ 2014 ಹಿಂದಿನ ಸಂಸದರು ಪ್ರತಾಪ್ ಸಿಂಹರವರು ಬಂದು ನಿಂತಾಗ, ಇವರು ಇಲ್ಲಿಯವರೇ ಅಲ್ಲ ಅವರು, ಆದರೂ ಬಂದು ನಿಂತು ಪ್ರತಾಪ್ ಸಿಂಹ ಗೌಡ ಅಂತ ಚೇಂಜ್ ಮಾಡ್ಕೊಂಡಿದ್ರು. ಒಕ್ಕಲಿಗ ಸಮುದಾಯದಲ್ಲಿ ನಿಮ್ಮ 2 ಕೈ ಹಿಡಿದ್ರು, ಅದೇ ಸರಿ ಒಕ್ಕಲಿಗ ಸಮುದಾಯ ನನ್ನನ್ನು ಬೆಂಬಲಿಸಿ ಅಂತ ಕೇಳುವಂಥದ್ದು ತಪ್ಪೇನಿದೆ? ಎಲ್ಲ ಸಮುದಾಯದವರು ಬೆಂಬಲಿಸಬೇಕು ಅಂತ ಕೇಳ್ತೀನಿ, ಒಕ್ಕಲಿಗ ಸಮುದಾಯನೂ ಬೆಂಬಲಿಸಿ ಅಂತ ಕೇಳ್ತಾ ಇದ್ದೀನಿ. ಅವ್ರಿಗೆ ಅವಕಾಶ ಕೊಟ್ಟಮೇಲೆ ನಮಗೂ ಅವ್ರು ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಕೇಳುವಂಥದ್ದು ತಪ್ಪೇನಿದೆ? ಮತವನ್ನು ಯಾಚನೆ ಮಾಡುವಂಥದ್ದು ಯಾವುದೇ ತಪ್ಪಿದೆ? ಥ್ಯಾಂಕ್ ಯು.